ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಟ್ ಟೂಸನ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಪ್ರಿಪ್ರೇಷನ್ ಸಲುವಾಗಿ ಇನ್ಫಾರ್ಮೇಷನ್ ಅಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಈ ಒಂದು ಯೂನಿಟ್ನ ಕುರಿತು ಐವತ್ತು ಎಂಸಿಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಹಾಗೆ ಈ ಒಂದು ಯೂನಿಟ್ ಇಂದ ಐದು ಪ್ರಶ್ನೆಗಳು ಬರ್ತವೆ ಹತ್ತು ಅಂಕಗಳನ್ನು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದ್ದೀವಿ ನೀವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೆ ಆದಲ್ಲಿ ಸೊ ಈ ಐ ಸಿ ಟಿ ಮೇಲೆ ಬರುವ ಐವತ್ತು ಐದು ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಬೋದು ಸೊ ಅದೇ ರೀತಿ ಈ ಒಂದು ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ರಿವಿಜನ್ ಕೋರ್ಸ್ ಅನ್ನ ಆರಂಭ ಮಾಡಿದಿವಿ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸೊ ಇನ್ನು ಬರುವ ಇನ್ನು ಉಳಿದಿರೋ ಸುಮಾರು ಹದಿನೈದು ದಿನಗಳ ಅವಧಿಯಲ್ಲಿ ಈ ಕಂಪ್ಲೀಟ್ ರಿವಿಜನ್ ಕೋರ್ಸ್ ಅನ್ನ ನೀವು ಫಾಲೋ ಅಪ್ ಮಾಡಿದ್ದೆ ಅದರಲ್ಲಿ ಪೇಪರ್ ಒನ್ ಅಲ್ಲಿ ಹೆಚ್ಚಿನ ಅಂಕಗಳನ್ನ ಗಳೇ ಗಳಿಸ್ತೀರ ಇದರಿಂದ ಕೆಸೆಟ್ ಅನ್ನ ಕ್ವಾಲಿಫೈ ಹಾಗೆ ಆಗ್ತೀರಾ ಸೊ ಹಾಗಾದ್ರೆ ಈ ಒಂದು ರಿವಿಷನ್ ಕೋರ್ಸ್ ನಲ್ಲಿ ನಾವು ನಿಮಗೆ ಥಿಯರಿ ಕ್ಲಾಸಸ್ ಅನ್ನ ನೀಡ್ತಾ ಇದೀವಿ ಅಂತಂದ್ರೆ ಆ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಸೊ ಯಾವ ಒಂದು ಯೂನಿಟ್ ನಿಂದ ಒಂದು ಟಾಪಿಕ್ ನಿಂದ ಪ್ರಶ್ನೆ ಬರ್ತಾ ಆ ಟಾಪಿಕ್ ನ್ನ ಕವರ್ ಮಾಡಿರುವ ಕೆಲವೇ ಕೆಲವು ವಿಡಿಯೋಗಳನ್ನು ನೀಡ್ತಾ ಇದೀವಿ ಕೆಲವೇ ಸಮಯದಲ್ಲಿ ಈ ವಿಡಿಯೋಗಳನ್ನು ನೀವು ಓದಿ ಮುಗಿಸಬಹುದು ಸುಮಾರು ಹದಿನೈದು ದಿನದಲ್ಲಿ ಈ ಎಲ್ಲಾ ವಿಡಿಯೋ ನೀವು ನೋಡಿ ಮುಗಿಸ್ತೀರಾ ಸೊ ಇದ್ರ ಜೊತೆಗೆ ನಾವು ಮಾಡಿರೋ ಎಲ್ಲ ಎಮ್ ಲೆಕ್ಚರ್ಸ್ ಗಳನ್ನ ಪಿ ಡಿ ಎಫ್ ಅನ್ನ ನಿಮ್ಗೆ ನೀಡ್ತೀವಿ ಅತಿ ಕಡಿಮೆ ಅವಧಿಯಲ್ಲಿ ಎಲ್ಲಾ ಪಿ ಡಿ ಎಫ್ ಗಳನ್ನ ನೀವು ಓದ್ಕೊಳ್ಬಹುದು ಸೊ ಇದ್ರ ಜೊತೆಗೆ ನಿಮಗೆ ನಾವು ಐವತ್ತು ಟೆಸ್ಟ್ ಗಳನ್ನ ನೀಡ್ತಾ ಸೊ ನೀವು ಈ ಐವತ್ತು ಡೈಲಿ ಎರಡರಿಂದ ಮೂರು ಟೆಸ್ಟ್ ಗಳನ್ನ ಸಾಲ್ವ್ ಮಾಡಿದ್ದೇ ಅದರಲ್ಲಿ ಈ ಎಲ್ಲಾ ಮಾಕ್ ಟೆಸ್ಟ್ ಗಳನ್ನ ನೀವು ಈ ಹದಿನೈದು ದಿನಗಳ ಅವಧಿಯಲ್ಲಿ ಸಾಲ್ವ್ ಮಾಡ್ಕೊಳ್ಬೋದು ಸೊ ಇದ್ರ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಪಿ ಡಿ ಎಫ್ ಅನ್ನು ನೀಡ್ತಾ ಇದೀವಿ ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಪಿ ಡಿ ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಈ ಹದಿನೈದು ದಿನಗಳಲ್ಲಿ ನೀವು ಮಾಡಿ ಮುಗಿಸಿದ್ರೆ ಪೇಪರ್ ಒನ್ಗೆ ಬೇಕಾದ್ರೆ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ಇದರ ಒಂದು ಕೋರ್ಸ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ನಾವು ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನಲ್ಲಿ ಕೇವಲ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ನಲ್ಲಿ ನಲ್ಲಿ ಈ ಒಂದು ಕೋರ್ಸನ್ನು ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಬಿಗ್ ಡಿಸ್ಕೌಂಟ್ ಏನಿದೆ ಆರು ಏಳು ಎಂಟು ಮೂರು ದಿನಗಳವರೆಗೆ ಇರುತ್ತೆ ಸೊ ಸಿಕ್ಸ್ ನವೆಂಬರ್ನಿಂದ ಏಯ್ಟ್ ನವೆಂಬರ್ವರೆಗೆ ಸೊ ಯಾರೆಲ್ಲ ಜಾಯ್ನ್ ಆಗೋಡಿದಿರಾ ಸೊ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಕೂಡ ಜಾಯಿನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಜಾಯಿನ್ ಆಗಬಹುದು ಅದೇ ರೀತಿ ಕೆಸೆಟ್ ಪೇಪರ್ ಟು ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ಕೇವಲ ಟ್ವೆಲ್ ಹಂಡ್ರೆಡ್ ಏಯ್ಟಿ ರುಪೀಸ್ ನಲ್ಲಿ ಸೊ ಅದೇ ರೀತಿ ಫ್ರೆಂಡ್ಸ್ ಯಾವ ರೀತಿ ಜಾಯ್ನ್ ಆಗಬೇಕು ಅಂತ ನೋಡಿದರೆ ಮೊದಲಿಗೆ ಗ್ಲೋಬಲ್ ಆನ್ಲೈನ್ ಆಪ್ನ ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಈ ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ನೀವು ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ನೋಡಿ ಸಿಗುತ್ತೆ ಸೊ ಕೆಲವು ಮೆಟೀರಿಯಲ್ ಫ್ರೀಯಾಗಿ ಕೂಡ ಇದಾವೆ ನೀವು ನೋಡ್ಕೊಳ್ಬೋದು ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಸೇರಿಕೊಳ್ಳಿ ಸೊ ಮೊದಲನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಇಸ್ ದ ಮೋಸ್ಟ್ ಕ್ಲೋಸ್ಲಿ ರಿಲೇಟೆಡ್ ಟು ಮೇನ್ ಮೆಮೊರಿ ಈ ಕೆಳಗಿನಲ್ಲಿ ಯಾವ ಒಂದು ಪದ ಹೆಚ್ಚು ಮುಖ್ಯ ಸ್ಮರಣೆ ಅಂದರೆ ಪ್ರೈಮರಿ ಮೆಮೊರಿಗೆ ಸಂಬಂಧಪಟ್ಟಿದೆ ಅಂತ ಆಪ್ಷನ್ ಎ ನಾನ್ ವೊಲಟೈಲ್ ಆಪ್ಷನ್ ಬಿ ಪರ್ಮನೆಂಟ್ ಆಪ್ಷನ್ ಸಿ ಕಂಟ್ರೋಲ್ ಯೂನಿಟ್ ಆಪ್ಷನ್ ಡಿ ಟೆಂಪರರಿ ಎಸ್ ಇರ್ ದ ಕರೆಕ್ಟ್ ಆನ್ಸರ್ ಪಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ ಟೆಂಪರರಿ ಸೊ ಈ ಒಂದು ಪ್ರೈಮರಿ ಮೆಮೊರಿ ಯಾವಾಗಲೂ ತಾತ್ಕಾಲಿಕವಾಗಿರುತ್ತೆ ಇಟ್ ಈಸ್ ಟೆಂಪರರಿ ಆಪ್ಷನ್ ಡಿ ಇಸ್ ಕರೆಕ್ಟ್ ಸೊ ಪ್ರೈಮರಿ ಮೆಮೊರಿಕ್ಸೆಸ್ ಮೆಮೊರಿ ಇಟ್ ಈಸ್ ಯೂಸ್ ಫಾರ್ ದ ವರ್ಕಿಂಗ್ ಮೆಮೊರಿ ಆಫ್ ಎ ಕಂಪ್ಯೂಟರ್ ಇಟ್ ಸ್ಟೋರ್ಸ್ ಇನ್ಪುಟ್ ಡೇಟಾ ಇಂಟರ್ಮಿಡಿಯೆಟ್ ರಿಸಲ್ಟ್ಸ್ ಪ್ರೋಗ್ರಾಮ್ಸ್ ಅಂಡ್ ಅದರ್ ಇನ್ಫರ್ಮೇಶನ್ ಟೆಂಪರರ್ಲಿ ಸೊ ಈ ಒಂದು ರಾಮ್ ಏನಿದೆ ಇದು ಮಾಹಿತಿಯನ್ನ ತಾತ್ಕಾಲಿಕ ಸಮಯದವರೆಗೆ ಮಾತ್ರ ಸೇವ್ ಮಾಡ್ತಾ ಇದೆ ಸೊ ಇದು ಒಂದು ಪ್ರೈಮರಿ ಮೆಮೊರಿ ಆಗಿದೆ क्वेश्चन नंबर टू हू डिसाइन द फस्ट इलेक्ट्रानि कंप्यूटर एनिया एनिया मोदी कंप्यूटर विरोन ए व्यान्यूम आ जोसेवाडन जे प्रेस्पर्कर्ट अंड जे डब्ल्यू मौच्ली मेलना यूर द रईट आंसर इस जे पी एंड जे डब्ल्यू मौच्ली

Microprocessors as switching devices are for which generation computers? So, switching sadhana a microprocessor. the computer? The right answer is option D, fourth generation. So, microprocessors are used in the computers of fourth generation computers. Personal computers were possible due to the microprocessors. And the first microprocessor was called Intel 4004. ಇಟ್ ವಾಸ್ ಡೆವಲಪ್ ಬೈ ಅಮೆರಿಕನ್ ಇಂಟೆಲ್ ಇಂಟೆಲ್ ಕಾರ್ಪೊರೇಷನ್ ಇನ್ ದ ಇಯರ್ ನೈನ್ಟೀನ್ ಸೆವೆಂಟಿ ಒನ್ ಕ್ವೆಶನ್ ನಂಬರ್ ಫೈವ್ ಎ ಎಲ್ ಯು ಆಫ್ ಎ ಕಂಪ್ಯೂಟರ್ ಅರ್ಥಮೆಟಿಕ್ ಲಾಜಿಕಲ್ ಯುನಿಟ್ ಆಫ್ ಎ ಕಂಪ್ಯೂಟರ್ ನಾರ್ಮಲಿ ಕಂಟೆಂಟ್ ಅ ನಂಬರ್ ಆಫ್ ಹೈ ಸ್ಪೀಡ್ ಸ್ಟೋರೇಜ್ ಎಲಿಮೆಂಟ್ಸ್ ಇಟ್ ಇಸ್ ಕಾಲ್ಡ್ ಸೊ ಕಂಪ್ಯೂಟರ್ನ ಎಲ್ ಯು ಸಾಮಾನ್ಯವಾಗಿ ಹಲವಾರು ಹೆಚ್ಚಿನ ವೇದದ ಶೇಖರಣಾ ಅಂಶಗಳನ್ನು ಹೊಂದಿರುತ್ತದೆ ಇದನ್ನ ಏನಂತ ಕರಿತೀವಿ ಆಪ್ಷನ್ ಎ ಸೆಮಿ ಕಂಡಕ್ಟರ್ ಮೆಮೊರಿ ಆಪ್ಷನ್ ಬಿ ರಿಜಿಸ್ಟರ್ option c hard disk option d magnetic disk yes here the right answer for this question is option b register so alu of a computer normally contains a number of high-speed st storage elements called registers so cpu register it is one of the small set of data holding places that are part of the computer processor so there are various types of registers are there like ಅಕ್ಯುಮಲೇಟರ್ ಡೇಟಾ ರಿಜಿಸ್ಟರ್ ಅಡ್ರೆಸ್ ರಿಜಿಸ್ಟರ್ ಪ್ರೋಗ್ರಾಮ್ ಕೌಂಟರ್ ಮೆಮೊರಿ ಡೇಟಾ ರಿಜಿಸ್ಟರ್ ಎಕ್ಸೆಟ್ರಾ ಕ್ವಶನ್ ನಂಬರ್ ಸಿಕ್ಸ್ ಇ ಬಿ ಸಿ ಡಿ ಐ ಸಿ ಕ್ಯಾನ್ ಕೋಡ್ ಅಪ್ ಟು ಹೌ ಮೆನಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸೊ ಈ ಒಂದು ಇ ಬಿ ಸಿ ಡಿಐ ಸಿ ಏನಿದೆ ಎಷ್ಟು ವಿಭಿನ್ನ ಅಕ್ಷರಗಳನ್ನು ಕೋಡ್ ಮಾಡಬಹುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಟೂ ಫಿಫ್ಟಿ ಸಿಕ್ಸ್ ಸೊ ಸಿಬಿಸಿ ಡಿಐ ಸಿ

Statement is more correct. A video it displays images generated by a computer or other electronic device. The term UD is often used synonymously with monitor, but it can also refer to another type of display such as digital projector. And video stands for visual display units, it is a peripheral device. Question number 9 Which of the following is a way to access secondary memory? ಈ ಕೆಳಗಿನವುಗಳಲ್ಲಿ ದ್ವಿತೀಯ ದ್ವಿತೀಯ ಮೆಮೊರಿಯನ್ನ ಪ್ರವೇಶಿಸುವ ಮಾರ್ಗ ಯಾವುದು ಸೋ ಆಪ್ಷನ್ ಎ ರ‍್ಯಾಂಡಮ್ ಆಕ್ಸೆಸ್ ಮೆಮೊರಿ ಆಪ್ಷನ್ ಬಿ ಆಕ್ಷನ್ ಮೆಥಡ್ ಆಪ್ಷನ್ ಸಿ ಟ್ರಾನ್ಸ್‌ಫರ್ ಮೆಥಡ್ ಆಪ್ಷನ್ ಡಿ ಡೆನ್ಸಿಟಿ ಮೆಥಡ್ ಎಸ್ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ರ‍್ಯಾಂಡಮ್ ಆಕ್ಸೆಸ್ ಮೆಮೊರಿ ಸೋ ರ‍್ಯಾಂಡಮ್ ಆಕ್ಸೆಸ್ ಮೆಮೊರಿ ಇಟ್ ಇಸ್ ಇಂಟರ್ನಲ್ ಮೆಮೊರಿ ಆಫ್ ದ ಸಿಪಿಯು ಫಾರ್ ಸ್ಟೋರಿಂಗ್ ಡೇಟಾ ಪ್ರೋಗ್ರಾಮ್ ಅಂಡ್ ಪ್ರೋಗ್ರಾಮ್ ರಿಸಲ್ಟ್ ಇಟ್ ಇಸ್ ರೀಡ್ ಅಂಡ್ ರೈಟ್ ಮೆಮೊರಿ ವಿಚ್ ಸ್ಟೋರ್ಸ್ ಡೇಟಾ ಅಂಟಿಲ್ ದ ಮ machine is working RAM is volatile. It is small both in terms of physical size and also in the amount of data it can hold. There are two types of RAM uh, static RAM, dynamic RAM. Question number 10 Which of the following statements is correct? So, option A virus improves the speed of processing information through the computer. Option B the internet does not allow a virus to spread. Option C virus is a part of software. ఆప్షన్ డి వైరస్ ఇస్ ఆన్ ఆపరేటింగ్ సిస్టం సో ఇలి వైరస్ కి సంబంధిత పట్టతే యావ ఏదికి సరియగیده సో ఆప్షన్ సి ద ఇంటర్నెట్ డస్ నాట్ అలౌ అ వైరస్ టు స్ప్రెడ్ వైరస్ హారడలు ఇంటర్నెట్ అనుమతించుదిల్ల అ కంప్యూటర్ వైరస్ ఇట్ ఇస్ అ టైప్ ఆఫ్ కంప్యూటర్ ప్రోగ్రామ్ దట్ వెన్ ఎగ్జిక్యూటివ్ రెప్లికేట్స్ ఇట్సెల్ఫ్ బై మోడిఫైయింగ్ అదర్ కంప్యూటర్ ప్రోగ్రామ్స్ అండ్ ఇన్సర్టింగ్ ఇట్స్ ఓన్ కోడ్ క్వశ్చన్ నంబర్ 11 एरर इन साफ्टवेर आर हार्डवेर इज कॉल वाट इज अल्टरनेटिव कंप्यूटर सॉफ्टवेयर अथवा हार्डवेर नोषव दग अ पर्याय कंप्यूटर न भाषे द राइट आंसर इस्ली कंप्यूटर जार्वशन नंबर ट्वेल

Which of the following is used only for data entry storage and never for processing? So data for processing. Option A mouse, option B dumb terminal. The right answer is option B Dumb terminal. Question number 14: a hybrid computer. So here the right answer is option C resembles both a digital and analog computer.

question number 17 the alu of a computer responds to the commands coming from computer alu in the pro prati in option a primary memory option b control section option c external memory option d cache memory the correct answer for this question is option b control section Niyantrana vibhaga so the alu of a computer responds to the commands coming from the control section

question number 21 which of the following is the only flash memory flash memory option A, ram so the right answer is option b eeprom is so the flash memory so flash memory means it is a non-volatile memory chip used for storage and for trans uh, transferring data between personal computer to digital devices question number 22 uh, two statements are given p is

ಟು ಡಿಫ್ರೆಂಟ್ ಪರ್ಸನ್ಸ್ ಇನ್ ಎಮ್ ಎಸ್ ವರ್ಡ್ ಎಮ್ ಎಸ್ ವರ್ಡ್ನಲ್ಲಿ ವಿಭಿನ್ನ ವ್ಯಕ್ತಿಗಳಿಗೆ ಒಂದೇ ಪತ್ರವನ್ನು ಕಳಿಸಲು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಕೆ ಮಾಡ್ತೀವಿ ಆಪ್ಷನ್ ಎ ಮೇಲ್ ಜಾಯಿನ್ ಆಪ್ಷನ್ ಬಿ ಮೇಲ್ ಕಾಪಿ ಆಪ್ಷನ್ ಸಿ ಮೇಲ್ ಇನ್ಸರ್ಟ್ ಆಪ್ಷನ್ ಡಿ ಮೇಲ್ ಮರ್ಚ್ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮೇಲ್ ಮರ್ಚ್ ಮರ್ಚ್ನ್ ನಂಬರ್ ಟ್ವೆಂಟಿ ಫೋರ್ ಫೋರ್ ಸಿ ಎಸ್ ಎಸ್ ಸ್ಟ್ಯಾಂಡ್ಸ್ ಆಪ್ಷನ್ಸ್ ಆರ್ ಗಿವನ್ ದ ರೈಟ್ ಆನ್ಸರ್ ಆಪ್ಷನ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್

ಸೊ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ಮೊದಲಿಗೆ ಬೈಟ್ ಬಿಟ್ ಬರುತ್ತೆ ಬಿಟ್ ಆದ ನಂತರ ಬೈಟ್ 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 ಆದ ನಂತರ ಕೆ ಬಿ ಕೆ ಬಿ ಆದ ನಂತರ ಎಂಬಿ ಬಿ ಆದ ನಂತರ ಜಿ ಬಿ ಜಿ ಬಿ ಆದ ನಂತರ ಡಿ ಕೊನೆಗೆ ಡಿ ಬರ್ತಾ ಇದೆ ಸೊ ಆಪ್ಷನ್ ತ್ರೀ ಇಲ್ಲಿ ಸರಿಯಾಗುತ್ತೆ ಸೊ ಇಲ್ಲಿ ನೀವು ನೋಡಬಹುದು ಬಿಟ್ ನಿಬ್ಬಲ್ ಬೈಟ್ ಕಿಲೋಬೈಟ್ ಮೆಗಾಬೈಟ್ ಗಿಗಾಬೈಟ್ ಟೆರಾಬೈಟ್ ನಂತರ ಪೆಟಾಬೈಟ್ ಎಕ್ಸಾಬೈಟ್ ಜಟಾ ಬೈಟ್ ಯೊಟ್ಟಾ ಬೈಟ್ ಕೊವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ಬ್ರಾಡ್ಕಾಸ್ಟ್ ದ್ಯಾನ್ ಕ್ಯಾನ್ ಬಿ ಡೌನ್ಲೋಡೆಡ್ ಫ್ರಮ್ ದ ಇಂಟರ್ನೆಟ್ ವಾಟ್ ಯು ಕ್ರಿಯೇಟ್ ಇಂಟರ್ನೆಟ್ ನಿಂದ ಡೌನ್ಲೋಡ್ ಮಾಡಬಹುದಾದ ಪ್ರಸಾರವನ್ನು ರಚಿಸಲು ನೀವು ಬಯಸಿದರೆ ಏನನ್ನ ರಚಿಸ್ತೀರಿ ಎ ಐ ಬ್ರಾಡ್ಕಾಸ್ಟ್ ಆಪ್ಷನ್ ಬಿ ಇ ಶೋ

Question number 29, which of the printers used in conjunction with computers use dry ink powder? Computer gara jyoteyalli balaswa mudrakaralli yawadhu vana shai puriyana balasthai. Option A, Dicey wheel printer. Option B, Line printer. Option C, Laser printer. Option D, Thermal printer. The right answer is option C, Laser printer question number 30 which of the following devices can be used to directly image printed text mudrita the right answer is option a ocr so ocr stands for optical character recognition or optical character reader question number 31 regarding a vdu which statement is more correct ವಿಡಿಯೋ ಬಗ್ಗೆ ಯಾವ ಹೇಳಿಕೆ ಹೆಚ್ಚು ಸರಿಯಾಗಿದೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವಿಡಿಯೋ ಇಸ್ ಎ ಪೆರಿಪೆರಲ್ ಡಿವೈಸ್ ಇದು ಒಂದು ಬಾಹ್ಯ ಸಾಧನ ಆಗಿದೆ ಕ್ವೆಶನ್ ನಂಬರ್ ತರ್ಟಿ ಟು ದ ಟೈಪ್ ಆಫ್ ಕೀಸ್ ಕಂಟ್ರೋಲ್ ಶಿಫ್ಟ್ ಅಂಡ್ ಬಿಲಾಂಗ್ ಟು ಕಂಟ್ರೋಲ್ ಶಿಫ್ಟ್ ಮತ್ತೆ ಅಲ್ಟ್ ಕೀಗಳು ಯಾವ ಪ್ರಕಾರದ ಕೀಗಳಾಗಿವೆ ಆಪ್ಷನ್ ಎ ಅಡ್ಜಸ್ಟ್ಮೆಂಟ್ ಆಪ್ಷನ್ ಬಿ ಫಂಕ್ಷನ್ ಆಪ್ಷನ್ ಸಿ ಮೋಡಿಫೈಯರ್ ಆಪ್ಷನ್ ಡಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಫಂಕ್ಷನ್ ಕೀಸ್ क्वेश्चन नंबर थर्टी थ्री अड कंप्यूटर सो इज़ करेक्ट रिसेम्बल्स बोथ डिजिटल मत एनालॉग कंप्यूटर मर हम क्वेश्चन नंबर थर्टी फोर् दाइट कम्युनिकेशन वर्क्रू उपग्रह समयनिर्वहशन ए ट्रांसफॉर्शन राडार आप्शनसी टी आपशन डपटिक द रईट आसर फॉर् दिस क्वेश्चन इस ऑप्शन ए ट्रांसपोंडर क्वेश्चन नंबर अ टाइपिकल मॉडर्न कंप्यूटर यूजेस सो आधुनिक आधुनिक कंप्यूटर ऑप्शन ऑप्शन ए चिप्स बी वैक्यूम ट्यूब्स ऑप्शन ऑप्शन सी डी ऑल ऑफ द ट्यूबर एन थर्टी सिक्स विच फॉलोइंग कम्युनिकेशन असिंक्रोनस कम्युनिकेशन

It is an Indian online learning platform for un uh, university level science, technology, engineering, and mathematics subjects. It was developed by Indian Institutes of Technology and Indian Institute of Science. Question number 38 It contains buttons and menus that provide quick access to commonly used commands. It is a toolbar. Option B is correct. क्वेश्चन नंबर थर्टी एरर्स इन कंप्यूटर प्रोग्राम आर कॉल्ड कंप्यूटर प्रोग्रा नोष बर्ग अभी सो इज करेक्ट सो अ साफ्टवेर बर्ग इट इज एन एरर और फॉल्ट इन अ कंप्यूटर प्रोग्राम और सम दट काूस एंड इनक और अनएक्सपेक्टेड रिसलट क्वेश्चन नंबर फोटी हैज कंपेयर टू सेकेंडरी मेमोरी द प्राइमरी मेमोरी ए कंप्यूटर इज आप So, primary memory, secondary memory. Primary memory it is also known as the main memory or internal memory. Secondary memory, auxiliary memory, external memory, or secondary memory. Then, primary memory examples RAM, ROM, cache, PROM, EPROM. Secondary memory, uh, HDD, CD, DVD, floppy disk, flash drives. Primary memory temporarily stores the data. Secondary memory permanently stores the data. Primary memory it is volatile. Secondary memory non-volatile. Primary memory CPU directly access data. Secondary memory CPU does not directly access data. Primary memory power cuts cause data loss. Secondary memory power cuts do not cause data loss. Primary memory limited storage capacity. Secondary memory expensive and scalable storage capacity. Primary memory faster data access. Secondary memory slower data access. Question number 41 firewalls are used to protect a communication network against the right answer is option a unauthorized attacks in computing a firewall it is a network security system that monitors and controls incoming and outgoing network traffic based on the predetermined security rules question number 42 a word in a web page when clicked opens another document yes इन अनदर डॉक्यूमेंट क्वेश्चन नंबर फोर्टी थ्री दिस कैन यूज कैन अनदर वर्ड फॉर प्रोग्रा प्रोग्रा ऑप्शन ए सॉफ्टवेयर। क्वेश्चन नंबर फोर्टी फोर द आर्ट अब्शन करेक्ट एजुकेश so ernet stands for education and research network it is an autonomous scientific society under the administrative control of ministry of information technology government of india its headquarter is in new delhi question number 45 which of the following programming languages is widely used in computer science engineering and also in business ಸೊ ಈ ಕೆಳಗಿನ ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ನಾವು ಕಂಪ್ಯೂಟರ್ನ ವಿಜ್ಞಾನ ಇಂಜಿನಿಯರಿಂಗ್ ಮತ್ತು ವ್ಯವಹಾರದಲ್ಲಿ ವ್ಯಾಪಕವಾಗಿ ಬಳಸ್ತೀವಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪಾಸ್ಕಲ್ ಸೊ ಪಾಸ್ಕಲ್ ಇಟ್ ಈಸ್ ಅನ್ ಇಂಪಿರೇಟಿವ್ ಆ್ಯಂಡ್ ಪ್ರೊಸಿ ಪ್ರೊಸಿಜುರಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ನಿಕ್ಲಾಸ್ ವಿತ್ ಡಿಸೈನ್ಡ್ ಇನ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನ್ ಆ್ಯಂಡ್ ಪಬ್ಲಿಷ್ಡ್ ಇನ್ ನೈನ್ಟೀನ್ ಸೆವೆಂಟಿ

ಸೊ ಎ ಎಸ್ ಸಿ ಐ ಅಂತಂದ್ರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ರಿಮೆಂಬರ್ ಇಟ್ ಈಸ್ ಸೆವೆನ್ ಬಿಟ್ ಕ್ಯಾರೆಕ್ಟರ್ ಸೆಟ್ ಕಂಟೇನಿಂಗ್ ಒನ್ ಟ್ವೆಂಟಿ ಕ್ಯಾರೆಕ್ಟರ್ಸ್ ಕ್ವೆಶನ್ ನಂಬರ್ ಫೋರ್ಟಿ ಈಸ್ಟರ್ಟಿ ಫೋರ್ಟಿನ್ಸ್ ಲ್ಯಾಪ್ಟಾಪ್ ಎಲ್ ಸಿ ಡಿ ಸ್ಕ್ರೀನ್ ದ ಅಕ್ರೋನಿ ಎಲ್ ಸಿ ಡಿ ಸ್ಟ್ಯಾಂಡ್ಸ್ ಫಾರ್ ಜೆಟಿನ್ ಅವರ ಲ್ಯಾಪ್ಟಾಪ್ ಎಲ್ ಸಿ ಡಿ ಪರದೆಯನ್ನು ಹೊಂದಿದೆ ಎಲ್ ಸಿ ಡಿ ಅಂತ ಅಂದ್ರೆ ಆಪ್ಷನ್ ಡಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ

ಪೇಪರ್ ಟೂಗಾಗಿ ನೋಟ್ಸ್ ಮತ್ತು ಎಮ್ ಸಿ ಕ್ಯೂ ಸೆಟ್ ಅನ್ನು ನೀಡ್ತಾ ಇದೀವಿ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಜಾಯಿನ್ ಆಗ್ಬೋದು ಸೊ ಅದೇ ರೀತಿ ಪೇಪರ್ ಒನ್ಗಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಕೆ ಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೀವಿ ಅದರಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು